फ्रेंड्स नमद नोड़ उसुली बंद तुम चेना टेस्ट सख्त फ्रेंड्स काय मेणसु इाकि मिक्स नोड़ स्वल्प मिक्स हाक नान काय मेणसु मत काय तुरी स्वल्प बेरत कटमे मकड़े तीन तेद बेसाड़े मिक्सल हाकि तुम टेस्टी आगे फ्रेंड्स नहीं सते मन कमेंट हेग बंद अंत हाय गुड मॉर्निंग हेग्दीर एल चेनीर ना सो चेन नो फ्रेंड्स फ्रेंड्स बेगे टाइम आर काल आर काल आर हद्द नन केस होनी इवत संडे आदित्यवार बेग होगी बर हाँ निन्े लेट आगे केस इवत बेग हीन हम बंद मेले चाह कुद्रायत चादेन कुड़ी फ्रेंड्स अब हे हुण्णिमे अदी बेग होते हेनवत कार हुण्णिमे नोड़ी हुले हो नो इन हुल कानबू हुले अरे हर आगते इला सी रोड गुंट हो तुम सत् फ्रेंड्स अदी सत्क होली दूर आगत अंत इले हादते मत निे बंद मेल सर इगड़े ननग स्वल दारी मे होली हती अली हाँतो इले हब्बू गल फ्रेंड्स क्यारे यहाँ बरत अंत आगदी हम बंद मेल निम्हे मत सी नोड़ी नमेवर हलसिन तर ಕಣ್ಣಾಗಿದೆ ಅಂತ ಹೇಳಿ ಕಟ್ ಮಾಡ್ತಾ ಇದ್ದಾರೆ ಹೇಗಿದೆ ಅಂತ ನೋಡು ಸೂಪರ್ ಇದೆ ನೋಡಿ ಇದರದ ಇದು ಎಷ್ಟು ಬಿಡ್ತದೆ ಇದು ಮಸ್ತಾಗಿದೆ ಈ ತರ ತೆಗಿಬೇಕು ನೋಡಿ ಫ್ರೆಂಡ್ಸ್ ಪೇಪರ್ ಇಂದ ಕೈಗೆ ಎಣ್ಣೆ ಹಚ್ಚಿಕೊಂಡು ಅದು ತುಂಬಾ ಅಂಟುತ್ತೆ ಕೈಗೆ ಮೈಗೆ ಹತ್ತಿದ್ರೆ ಹೋಗೋದೇ ಇಲ್ಲ ಫ್ರೆಂಡ್ಸ್ ನೋಡಿ ಕತ್ತಿಗೆ ಯಾವ ತರ ಅಂಟಿದೆ ನೋಡಿ ಅದನ್ನ ಬೆಂಕಿಯಲ್ಲಿ ಸುಡಬೇಕು ಫ್ರೆಂಡ್ಸ್ ಎಲ್ಲ ಹೋಗುತ್ತೆ ಅವ ಸುಟ್ರೆ ತಾನೆ ಇದಕ್ಕೆ ಒಂದು ಆಂಕಲ್ ಕಟ್ ಪ್ಯಾಂಟ್ ಆಗಿದ್ರೆ ಸಕ್ಕತ್ ಮ್ಯಾಚಿಂಗ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಏ ನೋಡ್ ಬಾ ಇಲ್ಲಿ ಬಾ ಮಗಳಿಗೆ ಡ್ರೆಸ್ ಹೊಲ್ದಿದ್ದೀನಿ ನೋಡಿ ಯಾವ ತರ ಆಗಿದೆ ಅಂತ ಹೇಳಿ ಟಾಪ್ ಮಾತ್ರ ಅಲ್ಲಿ ದೂರನೆಲ್ಲ ಇನ್ನೆಲ್ಲ ಅವಳಿಗೆ ಕುತ್ತಿಗೆದು ಡೀಪ್ ಆಗಿದೆ ಅಂತ ಹೇಳಿ ಬೈತಾ ಇದ್ದಾಳೆ ಒಂದು ಸ್ವಲ್ಪ ಡೀಪ್ ಆಗಿದೆ ನೋಡಿ ಚೆನ್ನಾಗಿ ಆಗಿದೆ ಅಲ್ಲ ಫ್ರೆಂಡ್ಸ್ ನಾನು ಮೊನ್ನೆ ಹೇಳಿದ್ದೆ ನೋಡಿ ಒಂದು ವಿಡಿಯೋದಲ್ಲಿ ಮಗಳಿಗೆ ಡ್ರೆಸ್ ಹೊಲಿತಾ ಇದ್ದೀನಿ ಅಂತ ಹೇಳಿ ಬಿಡು ಶ್ರೇಯ ನೋಡು ಕರೆಕ್ಟ್ ಕೈ ಬಿಟ್ನಿಲ್ಲ ಶ್ರೇಯ ಚೆನ್ನಾಗಿ ಆಗಿದೆ ಅಲ್ಲ ಫ್ರೆಂಡ್ಸ್ ಈ ತರ ಹೊಲಿದೆ ನೋಡಿ ಯಾವ ತರ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಅಣ್ಣ ಟೇಸ್ಟ್ ಐತೇನ್ರೇ ಹೌದು ಸೂಪರ್ ಆ ಧನುಷ್ ಟೇಸ್ಟ್ ಐತೇತ್ ನೋಡು ಅಲ್ಸಿ ನಾನು ಗೊತ್ತಿದೆ ತಿನ್ನಲ್ಲ ಈಚೆ ಬಾ ನಾನು ಹಿಂದೆ ಹೋಗಿ ತಂದೆ ಏನಂತಾನೆ ಇಲ್ಲಿ ಕೂತ್ ನಾನು ತಗೋ ತಿನ್ನ ಇದನ್ನ ಲೈಟ್ ಆಫ್ ಮಾಡಲ್ಲ ಹಂಗ ಬಂದ ಬಿಡ್ತಾನೋ ಕೆಂಪಿ ಹಾ ಈಚೆ ಸೈಡಿಗೆ ಬಾ ಶಾಕ ಎಂತಕ್ಕೆ ಆಚೆ ಕಡೆ ಬಾ ಕ್ಲೋಸ್ ಬಾಳತನ ನಾನು ರಸ್ತೆಗೆ ಬರ್ತೀನಿ ಟೈಮ್ ಎಷ್ಟು ಐತೆ ಈಗ ಗೊತ್ತಿಲ್ಲ ಆಗಲ್ಲ 7 ಆಗಿದೆ 7 ಗಂಟೆ ಆಗಿರಬೇಕು ನೋಡಿ 7 ಸಾಯಂಕಾಲ 7 ಗಂಟೆ ಆಗಿದೆ ಹಲಸಿನಕಾಯಿ ತಿಂತಾ ಕೂತಿದೀನಿ ನೋಡಿ ಹೊರಗಡೆ ಜನಸ ನೋಡಿ ನನ್ನ ಕೈ ನಂಟಂಟೆ ನನ್ನ ಮಗಳಿಗೆ ಹಲಸಿನ ಹಣ್ಣು ಅಂದ್ರೆ ತುಂಬಾ ಇಷ್ಟ ಪ್ರಾಣಿಚ ಪ್ರಾಣ ನಿಮಗೆ ಗೊತ್ತಿಲ್ಲ ಅಲ್ಲಿ ನೋಡಿ ಡ್ರೆಸ್ ಚೇಂಜ್ ಮಾಡ್ಲಿಕ್ಕೆ ಬಂದ ತಕ್ಷಣ ಮಾಡಿದ ತಕ್ಷಣ ಇಲ್ಲಿ ತಿನ್ಲಿಕ್ಕೆ ಬಂದ ಕೂತಿದ್ದ ನೋಡಿ ಮಗನಿಗೆ ಅಷ್ಟ ಇಷ್ಟ ಇಲ್ಲ ತಿನ್ಲಿಕ್ಕೆ ಅವನು ಬಿಡಿಸಿ ಬಿಡಿಸಿ ಕೊಡ್ತಾ ಇದ್ದಾನೆ ಹೇಗೆ ಬಿಡಿಸ್ತಾ ಇದ್ದಾನೆ ನೋಡಿ ಇಲ್ಲಿ ನೋಡಿ ಮಗ ಬಿಡಿಸಿ ಬಿಡಿಸಿ ಅಕ್ಕನಿಗೆ ನೋಡಿ ಸಿ 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 ಸಿಪ್ಪೆ ತಿನ್ ನೋಡಿ ಇದೇನಂತ ನಮ್ಮನೆಯವರು ಕಟ್ ಮಾಡಿದ್ರು ಬಿಡಿಸ್ಕೊಂಡು ತಿಂತಾ ಇದ್ದಾರೆ ಇದೆ ಅಂತ ಇದು ಫ್ರೆಂಡ್ಸ್ ಸ್ವಲ್ಪ ತಿಳು ಇದೆ ಅಂತೆ ಅಂದ್ರೆ ಅಷ್ಟು ದಪ್ಪ ಇಲ್ಲ ನೋಡಿ ತಿಳು ಇದೆ ಅಂತೆ ಅದರ ಟೇಸ್ಟ್ ಇದೆ ಸ್ವೀಟ್ ಆಗಿದೆ ಅಲ್ಲ ನಾನು ಅಪ್ಪನಿಗೆ ಅವಾಗ್ಲೇ ಹೇಳಿದೆ ನಾನು ಅಷ್ಟು ತೆಗೆಯಕ್ಕೆ ಬರುವುದಿಲ್ಲ ಅಂತ ಇನ್ ತೆಗೆಯಕ್ಕೆ ಬರ್ತಿದಲ್ಲ ಸಾಕು ನೋಡಿ ನನ್ನ ಮಗ ಹೇಗೆ ವಾದ ಮಾಡ್ತಾ ಇದ್ದಾನೆ ಅಕ್ಕನೊಟ್ಟಿಗೆ
ನೀವು ಬಿಡಿಸ್ಕೊಂಡು ತಿನ್ನಿ, ನಾ ದೀಪ ಹಚ್ಚಿ ಬರ್ತೀನಿ ದೇವ್ರಿಗೆ. ಅದು ಶಿವಾಯ್ ನಿಮ್ಮ ಅಪ್ಪ ಏನೇನು ತಂದ ನನಗೆ ಸಂತಿ ತೆಗಿ ನೋಡೋಣ. ಏನು ಕಿರಾಣಿ ಸಂತಿನ ತಗೊಂಡ್ಬರ್ತಾ, ಸೋಪು ಸೋಪು ಮೈಸೂರ್ ಬಾರ್ ಸೋಪ್, ಸಕ್ಕರೆ ಮತ್ತು ಪಾತ್ರೆ ತಳಿ ಸೋಪು, ಸಿಲಿಂಡ್ರಿ ಉಪ್ಪು ಮತ್ತು ಮೈಸೂರು ಬಾರ್ ಸೋಪ್ ಮತ್ತು ಅದೇನು ಬೆಲ್ಲವಾ ಅಕ್ಕಿಯ ಬೆಲ್ಲ ಮತ್ತು ತೆಂಗಿನೆಣ್ಣೆ ತಂದಾರೆ ನೋಡಿ 2 ಕೆಜಿ ಅಮ್ಮರಿಗೆ ಕೊಬ್ಬರಿ ಹಾಕಕ್ಕೆ ಹೋಗಿದ್ರಲ್ಲ ಅವರಿಗೆ. ಇಲ್ಲಿ ಇದು ಕೊತ್ತಂಬರಿ ಸೊಪ್ಪು ತಂದಿದ್ದಾರೆ, ಪುದೀನ ತಂದಿದ್ದಾರೆ, ಮೆಂತ್ಯ ಸೊಪ್ಪು ತಂದಿದ್ದಾರೆ, ಹರಿವೆ ಸೊಪ್ಪು ತಂದಿದ್ದಾರೆ. ಇಷ್ಟೊಂದು ತಂದಿದ್ದಾರೆ ಫ್ರೆಂಡ್ಸ್ ಕೊಬ್ಬರಿ ಹಾಕಿ ಬರುವಾಗ. ಹೊರಟು ನೋಡಿ, ಈಗ ಮಗಳನ್ನು ಕರ್ಕೊಂಬರ್ತಾರೇನು ಹೊರಟು ನೋಡಿ ಫ್ರೆಂಡ್ಸ್ ಎಷ್ಟು ಸಾಮಾನು ತೊಗೊಂಡ್ಬಂದಿದ್ದಾರೆ ನಮ್ಮ ಮನೆಯವರಿಗೆ ಹೋಗಿ. ಇದೆಲ್ಲ ಈಗ ಕ್ಲೀನ್ ಮಾಡಬೇಕು. ಮಗ ಇನ್ನು ಹಾಸ್ಟೆಲಿಗೆ ಹೋಗ್ತಾನಲ್ಲ, ಪಾನಿಪುರಿ ಬಿಡ್ತಾ ಇದ್ದೆ, ಅದಕ್ಕೆ ಸ್ವಲ್ಪ ಪುದೀನ ತಂದಿದೆ, ಪುಲಾವಿಗೆಲ್ಲ ಬರುತ್ತೆ ನೋಡಿ. ಎಷ್ಟು ದೊಡ್ಡದಿದೆ ಕೊತ್ತಂಬರಿ, ಇಷ್ಟೇ ಇಷ್ಟಿದೆ ಕೊತ್ತಂಬರಿ ಸೊಪ್ಪು ನೋಡಿ ಎಷ್ಟು ದೊಡ್ಡದು. ಇದಕ್ಕೆ ಕಟ್ ನೋಡಿ, ಇವಕ್ಕೆ ಮತ್ತು 10 ರೂಪಾಯಿಗೆ ಒಂದು ಫ್ರೆಂಡ್ಸ್, 5 ರೂಪಾಯಿದಲ್ಲ 10 ರೂಪಾಯಿ ನೋಡಿ ಇದು ಎಲ್ಲ, ಇದು 10 ರೂಪಾಯಿ ಹೇಗೆ ತಂದಿದ್ದಾರೆ ನಮ್ಮ ಮನೆಯವರು. ಸ್ವಲ್ಪ ಈಗ ಬೇಸಿಗೆಲ್ಲ ಅಷ್ಟು ಸೊಪ್ಪೆಲ್ಲ ಬರೋದಿಲ್ಲ, ಹಾಗಾಗಿ ಫ್ರೆಂಡ್ಸ್ ಆವಾಗಲೇ ತರಕಾರಿ ತಂದು ತೋರಿಸಿದ್ನಲ್ಲ, ಆ ತರಕಾರಿ ಇಲ್ಲಿ ನೋಡಲೇ ಇಲ್ಲ ನಾನು. ನಮ್ಮ ಮನೆಯವರು ನೇರಳೆ ಅಂತ ತಂದಿದ್ದಾರೆ ನೋಡಿ. ಇಲ್ಲಿ ನೇರಳೆ ಅಂದರೆ ಇದು ಉತ್ತರ ಕರ್ನಾಟಕ ಸೈಡ್ ತುಂಬ ಇರುತ್ತೆ ನೋಡಿ. ಇದು ನೇರಳೆ ನಿಮ್ಗೆ ಕಾಣ್ತಿರ್ಬೋದು ನೋಡಿ, 60 ರೂಪಾಯಿ 1/2 ಕೆಜಿ ಅಂತ ಇದು, 1/2 ಕೆಜಿ ತೊಗೊಂಡಿದ್ದಾರೆ ನಮ್ಮ ಮನೆಯವರು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈಗ ಇದು ತೊಳೆದ್ಬಿಟ್ಟು ತಿಂತೀವಿ. ಹಾಕ ತೊಳ್ಯಾಕ ಹಾಕ ನೋಡಿ, ಅಲ್ಲೆಲ್ಲ ಗಲೀಜೆಲ್ಲ ಇರುತ್ತಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ತೊಳೆದ್ಬಿಟ್ಟು ಇದು ಮಾಡಿದರೆ ಮಕ್ಕಳಿಗೆಲ್ಲ ಕೊಟ್ಟರೆ ಒಳ್ಳೆಯದು. ಈಗ ಮಳೆ ಆಗ್ತಾ ಉಂಟು ನೋಡಿ, ಆದರೂ ಸಪೂರ ಸಪೂರ ಇದೆ, ತೋರ ಆಗಲಿಲ್ಲ. ಒಳ್ಳೆ ಚೆನ್ನಾಗಿ ಮಳೆ ಬಂದರೆ ಸಾಕು, ಅಷ್ಟು ಚೆನ್ನಾಗಿ ಬರುತ್ತೆ ಇದು. ನೀರು ಬಸಿಲಿ ಫ್ರೆಂಡ್ಸಿಗೆ, ಇದು ಹುಡುಕ್ತಾ ಇದ್ದಾರೆ ನನ್ನ ಮಕ್ಕಳು ಎಲ್ಲಿ ಏನಿದೆ ಅಂಥೇಳಿ. ಆಹಾ ಹಾ, ಏನಿದೆ ಅಂತ. ಈಗ ಚಾ ಬೇಕಾಗಿದೆ ಫ್ರೆಂಡ್ಸ್, ಸಾಯಂಕಾಲ 7 ಗಂಟೆಗಿದೆ, ಚಾ ಬೇಕಂತ. ಈಗ ಮಗಳು ಚಾ ಬೇಕಾಗಿದೆ, ಚಾ ಮಾಡಿಕೊಡ್ತೇನೆ ಮೊದಲಿಗೆ ಫ್ರೆಂಡ್ಸ್. ನೋಡಿ ಹೇಗೆ ಮಲಗಿದಾನೆ ನನ್ನ ಮಗ, ಕಾಲ್ ಮೇಲೆ ಕಾಲ್ ಹಾಕೊಂಡು. ಫ್ರೆಂಡ್ಸ್ ಇವತ್ತು ನೀರು ಬಂದಿದೆ ನಮಗೆ, ಒಂದು ವಾರ ಆಯ್ತು ಅಂದ್ರೆ ನೀರು ಬಂದ, ಒಂದು ವಾರ ಆಯ್ತು ನೋಡಿ, ಇವತ್ತು ನೀರು ಬಂದಿದೆ. ಅದನ್ನೇ ಮಾಡಿದ್ವಿ, ಬೆಳಗ್ಗೆಯಿಂದ ನೀರು ತುಂಬೋದು. ಮತ್ತು ಇನ್ನು ಮಳೆ ಸ್ಟಾರ್ಟ್ ಆದರೆ ಬೆಡ್ಶೀಟ್ ಎಲ್ಲ ತೊಳಿಲಿಕ್ಕೆ ಆಗೋದಿಲ್ಲ ಹಾಸಿಗೆ ಅಂತೇಳಿ, ಹಾಸಿಗೆ ಸ್ವಲ್ಪ ತೊಳೆದು ಹಾಕೋದು. ಇದನ್ನೇ ಮಾಡಿವಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆಯಿಂದ, ಮಾಡಿ ಒಂಥರ ಸುಸ್ತಾಯಿತು, ಹಾಗಾಗಿ ಕೂತಿದ್ದೇವೆ ನೋಡಿ. ಇವತ್ತು ಕಾರ್ ಹುಣ್ಣಿಮೆ ಅಲ್ಲ, ಸ್ವಲ್ಪ ಬೆಳೆಯೆಲ್ಲ ಹಾಕಿದ್ದೇನೆ, ಅದು ಖರ್ಚಿಗೆ ಮಾಡಬೇಕಂತೇಳಿ ನೋಡಬೇಕು, ಖರ್ಚಿಗೆ ಮಾಡಬೇಕೀಗ. ಟೈಮ್ ತುಂಬ ಆಗ್ತಾ ಬಂದಿದೆ, ಹಾಗಾಗಿ ನೀರು ತುಂಬೋದು ಇದೇ ಆಯಿತು ಇವತ್ತು, ಹಾಸಿಗೆ ಅದು ಎಲ್ಲ ತೊಳೆಯೋದು ಇದೇ ಆಗಿದೆ ಫ್ರೆಂಡ್ಸ್ ಇವತ್ತು. ಫ್ರೆಂಡ್ಸ್ ಇವತ್ತು ಆದಿತ್ಯವಾರ ಅಲ್ವಾ, ಕಾರ್ ಹುಣ್ಣಿಮೆ, ಹಾಗಾಗಿ ನಾವು ಕಡಲೆಬೇಳೆ ಅಂದರೆ ಹೂರ್ಣ ಮಾಡಿ ಕರ್ಚಿಕಾಯಿ ಮಾಡಿದ್ದೇವೆ. ಅದಕ್ಕೆ ಕಡಬನ್ನು ಅಂತ ಕರೀತಾರೆ, ಕರ್ಚಿಕಾಯಿ ಅಂತಲೂ ಕರೀತಾರೆ. ಇವತ್ತು ಹುಣ್ಣಿಮೆ ಎಲ್ಲ ನಾವು ಅಂದರೆ ಬೇಳೆ ಎಲ್ಲ ಹಾಕ್ತೇವೆ ಇವತ್ತು ದೇವ್ರ ನೈವೇದ್ಯಕ್ಕೆ ಬೇಕಂಥೇಳಿ. ಈಗ ಮಾಡ್ತಾ ಇದ್ದೇನೆ, ಅದು ಮಾಡಿದ್ದೇನೆ, ಕರಿತಾ ಇದ್ದೇನೆ, ಸ್ವಲ್ಪ ಹಂಗೆ ವಿಡಿಯೋ ಮಾಡಬೇಕಂತ ಮಾಡ್ತಾ ಇದ್ದೇನೆ, ತೋರಿಸ್ತೇನೆ ನೋಡಿ. ಇಲ್ಲಿ ಇದು ಆಲ್ರೆಡಿ ವಿಡಿಯೋದಲ್ಲಿ ಇದೆ, ಹಾಕಿದ್ದೇನೆ, ನೀವು ಬೇಕಾದರೆ ನೋಡ್ಕೋಬೋದು, ಕೆಳಗಡೆ ಇರುತ್ತೆ ನೋಡಿ, ನಾನು ಹಾಕಿದ್ದೇನೆ ಆಲ್ರೆಡಿ ನೋಡಿ. ಈ ಥರ ನನಗೆ ಎಲೆ ಲಟ್ಟಿಸಿ ಇದು ಇದನ್ನು ಮಾಡ್ತಾ ಇದ್ದೀನಿ, ಇಲ್ಲಿ ಕರಿತಾ ಇದ್ದೀನಿ, ಎಣ್ಣೆಯಲ್ಲಿ ಫ್ರೈ ಮಾಡಬೇಕಿದು ನೋಡಿ. ಈಗ ಆಲ್ರೆಡಿ ಎಣ್ಣೆ ಸಕಾದಿದೆ ನೋಡಿ, ಎಣ್ಣೆಯಲ್ಲಿ ಎರಡೆರಡು ಹಾಕಿ ನಾನು ಇದೇ ರೀತಿ ಕರಿತೇನೆ ಫ್ರೆಂಡ್ಸ್. ಈಗ ಎಲ್ಲವನ್ನು ಒಂದು 10 ಸೆಕೆಂಡ್ ಆದಮೇಲೆ ತಿರುಗಿಸಿ ಹಾಕ್ಕೋಬೇಕು ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ. 2 ದಿನ 4 ದಿನ ಇಟ್ಟು ಇದು ಕರ್ಚಿಕಾಯಿ ಎಣ್ಣೆಯಲ್ಲಿ ಫ್ರೈ ಮಾಡಿರೋದ್ರಿಂದ ಏನೂ ಆಗಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ ನೋಡಿ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂತು. ಗೋಧಿ ಹಿಟ್ಟು, ಕಡಲೆಬೇಳೆ, ಬೆಲ್ಲ, ಸ್ವಲ್ಪ ಏಲಕ್ಕಿ ಹುಡಿ, ಚೂರು ಉಪ್ಪು ಗೋಧಿ ಹಿಟ್ಟಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನಾವು ಪ್ರತಿ ಅಮಾವಾಸ್ಯೆ ಮತ್ತು ಈ ಥರ ಹುಣ್ಣಿಮೆ ಎಲ್ಲ ಹುಣ್ಣಿಮೆಗೆಲ್ಲ ನಾವು ಈ ಥರ ಬೇಳೆ ಹಾಕಲ್ಲ,
ಅಮಾವಾಸ್ಯೆಗೆ ಮಾತ್ರ ಹಾಕ್ತೇವೆ ಯಾವ ಎಲ್ಲ ಅಮಾವಾಸ್ಯೆಗೆ ಪ್ರತಿ ತಿಂಗಳು. ಹಾಗಾಗಿ ಇವತ್ತು ಕಾರ್ ಹುಣ್ಣಿಮೆ, ಕಾರ್ ಹುಣ್ಣಿಮೆ ಆಗಿರೋದ್ರಿಂದ ನಾನು ಬೆಳಗ್ಗೆ ಕೆಲಸಕ್ಕೆ ಹೋಗಿದ್ದೆ, ಬೆಳಗ್ಗೆ ಮಾಡಲಿಕ್ಕಾಗಲಿಲ್ಲ. ಈಗ ಸಾಯಂಕಾಲ 6:30 ಆಗ್ತಾ ಬಂದಿದೆ, ಈಗ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್. ಇದೀಗ ಆಗಿದೆ, ತೆಗಿತೇನೆ ನೋಡಿ. ಈಗ ತೆಗೆದಿದ್ದೇನೆ ನಾನು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಕಲರ್. ಈ ಥರ ಬ್ಲ್ಯಾಕ್ ಅಂದರೆ ಫುಲ್ ಬ್ಲ್ಯಾಕ್ವರೆಗೆ ಬರುವಷ್ಟು ತೆಗಿದ್ಬೇಡ. ನಾನು ಮತ್ತೆ ಹಾಕ್ತಾ ಇದ್ದೀನಿ ಇಲ್ಲಿಗ ಬೇರೆದು. 2 ಅಥವಾ 3 ಹಾಕಿ ನೀವು ಕರ್ಕೋಬೋದು. ಒಡಿಲ್ಲ ಹಾಗೆ ನೋಡ್ಕೋಬೇಕು, ಇಲ್ಲ ಒಡೆದ್ರೆ ಎಣ್ಣೆ ಹಾಳಾಗಿಬಿಡುತ್ತೆ. ಹುರ್ನ ತುಂಬುವಾಗ ಸ್ವಲ್ಪ ಕಮ್ಮಿ ತುಂಬಿ ಚೆನ್ನಾಗಿ ಒತ್ತಬೇಕು, ಅಂದರೆ ಒಡೆಯುವುದಿಲ್ಲ. ನೋಡಿ ಎಷ್ಟು ಕರೆಕ್ಟಾಗಿ. ಹೀಗೆ ನನ್ನ ಮಗಳು ಲಟ್ಟಿಸ್ಕೊಟ್ಲು, ಸೊ ಅಭ್ಯಾಸ ಮಾಡೋದು ಬಿಟ್ವಿ. ಎಕ್ಸಾಮ್ ಇದ್ದು ಲೇಟ್ ಆಗುತ್ತೆ, ಟೈಮ್ ಆಗುತ್ತೆ ಅಂಥೇಳಿ. ಹಾಗಾಗಿ ನಾನು ತುಂಬಿ ಕರಿತಾ ಇದ್ದೇನೆ ಫ್ರೆಂಡ್ಸ್. ಈಗ ಮತ್ತು ಆಲ್ರೆಡಿ ಕಟ್ಟಿನ ಸಾರು ಮಾಡಿದ್ದೇನೆ, ಅನ್ನ ಮಾಡಿದ್ದೇನೆ, ಸ್ವಲ್ಪ ಚಪಾತಿ ಮಾಡಬೇಕು ಖರ್ಚಿಗೆ ಆದಮೇಲೆ ದೇವ್ರ ನೈವೇದ್ಯಕ್ಕೆ ಬೇಕಂಥೇಳಿ. ಟೈಮ್ ಆಯಿತಲ್ಲ 6:30, ಹಾಗಾಗಿ ನೋಡಿ ಈಗ ಇದು ಸಕ್ಕರೆದಿದೆ ಫ್ರೆಂಡ್ಸ್. ನಾನೀಗ ತೆಗಿತೇನೆ ಎಲ್ಲವನ್ನು. ನೋಡಿ ಈಗ ನಾನಿಲ್ಲಿ ಕಟ್ಟಿನ ಸಾರು ಮಾಡಿದ್ದೀನಿ, ಸ್ವಲ್ಪ ಇಷ್ಟು ಚಪಾತಿ ಹಿಟ್ಟು ನಾದಿದ್ದೀನಿ, ಚಪಾತಿ ಮಾಡ್ತೇನೆ ಅದನ್ನೀಗ. ಇದೊಂದಿಷ್ಟು ಕರ್ಕೋತೇನೆ, ಮತ್ತು ಅನ್ನ ಸಹ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ನಾವು ಇದು ಕರೆದು ಇದರಲ್ಲಿ ಹಾಕ್ತೇವೆ ನೋಡಿ, ದುಡಿ ಅಂತಾರೆ ಇದಕ್ಕೆ. ಅನ್ನ ಬಸಲಿಕ್ಕೆಲ್ಲ ಮಾಡ್ತಾರೆ ಈ ಸೈಡು, ನಮ್ಮ ಕಡೆ ರೊಟ್ಟಿ ಹಾಕಲಿಕ್ಕೆ ಮತ್ತು ಈ ಥರ ಪೇಪರ್ ಹಾಕಿಟ್ರೆ ಇದಕ್ಕೆ ಎಣ್ಣೆ ತಾಗೋದಿಲ್ಲ ಅಂತೇಳಿ ಸ್ವಲ್ಪ ಪೇಪರಿಗೆಲ್ಲ ಅಂಟುತ್ತೆ ಅಂತೇಳಿ ಹಾಕ್ತೇವೆ ಫ್ರೆಂಡ್ಸ್. ಆ ಥರ ಇದೆಲ್ಲ ಕರೆದ ಮೇಲೆ ಸಿಗ್ತೇನೆ ನೋಡಿ. ಇಲ್ಲಿ ನಾನು ಎಲ್ಲ ಖರ್ಚಿಕಾಯಿ ಕರೆದೆ, ಈಗ ದೇವರಿಗೆ ನೈವೇದ್ಯನೂ ಮಾಡಿ ಆಯಿತು ಫ್ರೆಂಡ್ಸ್. ಟೈಮ್ ಆಗ್ತಾ ಬಂದಿರ್ತಲ್ಲ ದೀಪ ಹಚ್ಚಿ ನೋಡಿ. ಒಂದು ಇಲ್ಲಿ ದೇವ್ರ ಹತ್ರ ನೈವೇದ್ಯ ಮಾಡಿದ್ವಿ, ಒಂದು ನಮ್ಮ ಕುಲದೇವರಿಗೆ ಅಂತೇಳಿ ಹಿಡಿದೇವೆ ಫ್ರೆಂಡ್ಸ್. ಕುಲದೇವರಿಗೆ ನಾವು ಇಲ್ಲಿಂದನೇ, ನಾವು ಉಡುಪಿಯಲ್ಲಿದ್ದರೂ ನಮ್ಮ ದೇವ್ರು ಬೇಕಲ್ಲ ಫ್ರೆಂಡ್ಸ್ ನಮಗೆ ಕುಲದೇವರು. ಹಾಗಾಗಿ ನಾವು ಆ ದೇವರಿಗೂ ನೈವೇದ್ಯ ಮಾಡ್ತೇವೆ, ಹೊರಗಡೆಯಿಂದ ಹಿಡಿತೇವೆ ದೇವ್ರ ಹೆಸರು ಮೇಲೆ. ಇಲ್ಲಿ ಒಳಗಡೆ ಈ ಥರ ಜಗಳಿ ಮೇಲೆ ಹಿಡಿದಿದ್ದೇನೆ ನೋಡಿ. ಹೇಗೆ ಖರ್ಚಿಗೆ ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್, ಯಾವ ಥರ ಬಂದಿದೆ ಅಂತೇಳಿ. ನಾನು ಸಾಯಂಕಾಲ ಮಾಡಿದೆ, ಬೆಳಗ್ಗೆ ಕೆಲಸಕ್ಕೆ ಹೋಗಿದ್ದೆ ಅಂಥೇಳಿ ಸಾಯಂಕಾಲ ಮಾಡಿದೆ ನೋಡಿ. ಇಲ್ಲಿ ಸ್ವೀಟ್ ಕಾರ್ನು ನಾನು ಕುಕ್ಕರಲ್ಲಿ ಹಾಕಿದ್ದೇನೆ ಬೇಯಲಿಕ್ಕೆ. ಒಂದು 2 ವಿಜಿಲ್ ಮಾಡ್ಕೋತೇನೆ, 2 ವಿಜಿಲ್ ಸ್ವಲ್ಪ ಉಪ್ಪು ಹಾಕ್ತೇನೆ ನೋಡಿ, ಅದಕ್ಕೆ ಬೇಯುವಾಗ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. 2 ವಿಜಿಲ್ ಹಾಕಿ ನಾನು ಬೇಯಿಸ್ಕೋತೇನೆ ನೋಡಿ. ಒಂದು ಸ್ವಲ್ಪ ನೀರು ಹಾಕ್ತೇನೆ, ಹಾಕಿ ಕುಕ್ಕರ್ನ 2 ವಿಜಿಲ್ ಬರೆಸ್ಕೋತೇನೆ ಫ್ರೆಂಡ್ಸ್ ನೋಡಿ. ಇಲ್ಲಿ ಆವಾಗಲೇ ನಾನು ಕುಕ್ಕರಲ್ಲಿ ಬೇಯಿಸ್ಕೊಂಡು ಸೋಸ್ಕೊಂಡು ಇಟ್ಟಿದ್ದೇನೆ, ಇದರಲ್ಲಿ ಚೂರು ಉಪ್ಪು ಹಾಕಿ ಬೇಯಿಸಿದ್ದೇನೆ. ಈಗ ಇದಕ್ಕೆ ನೋಡಿ ಇಲ್ಲಿ ಟೊಮೆಟೊ, ಕ್ಯಾರೆಟು, ಈ ಒಂದಿರುಳ್ಳಿ, ಒಂದು ಸಣ್ಣದು ಮುಳು ಸೌಂತೆಕಾಯಿ ಎಲ್ಲವನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ಇದಕ್ಕೆ ಹಾಕ್ತೇನೆ ನೋಡಿ ಈಗ ಇದರಲ್ಲಿ ಕೊಸಂಬರಿ ಮಾಡಲಿಕ್ಕೆ ನೋಡಿ. ಇಲ್ಲಿ ಇದು ಹಸಿ ಕಾಯಿ ತುರಿ, ಇದರಲ್ಲೇ ನಾನು ಸ್ವಲ್ಪ ಒಂದೆರಡು ಕಾಯಿ ಮೆಣಸು ಹಾಕಿ ರುಬ್ಕೊಂಡಿದ್ದೇನೆ, ಅದಕ್ಕಾಗಿ ನಾನು ಕಾಯಿ ಮೆಣಸು ಮೇಲ್ಗಡೆಯಿಂದ ಹಾಕ್ತಾ ಇಲ್ಲ ನೋಡಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ತೇನೆ ಇದಕ್ಕೆ. ಈಗ ಇದಕ್ಕೆ ಒಗ್ಗರಣೆ ಕೊಡ್ತೇನೆ ಫ್ರೆಂಡ್ಸ್. ಫ್ರೆಂಡ್ಸ್ ಇಲ್ಲಿ ಗ್ಯಾಸ್ ಮೇಲೆ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೀನಿ, ಎಣ್ಣೆ ಕಾದಿದೆ, ಸಾಸಿವೆ ಹಾಕ್ತೇನೆ ನೋಡಿ. ಒಂದೆರಡು ಕಾಳು, ಜಾಸ್ತಿ ಏನು ಬೇಡ ಫ್ರೆಂಡ್ಸ್. ಎಣ್ಣೆ ಅದು ಸಾಸಿವೆ ಸಿಡಿದ ಮೇಲೆ ನೋಡಿ, ಸಾಸಿವೆಗೆ ಎಣ್ಣೆ ಅದು ಸಿಡಿತಾ ಇದೆ ಈಗ ನೋಡಿ. ಸಾಸಿವೆ ಸೌಂಡ್ ಬರ್ತಾ ಇದೆ, ಚಟ್ ಚಟ್ ಸಿಡಿತಾ ಇದೆ. ಈಗ ಇದಕ್ಕೆ ಒಂದು 1/2 ಟೇಬಲ್ಸ್ಪೂನ್ನಷ್ಟು ಉದ್ದಿನಬೇಳೆ ಹಾಕ್ತೇನೆ, ಅಷ್ಟನ್ನು ಆದರೆ ಸಾಕು ಫ್ರೆಂಡ್ಸ್. ಕರಿಬೇವು ಇದ್ರೆ ಹಾಕ್ಕೊಳ್ಳಿ, ಕರಿಬೇವು ಇಲ್ಲ ನೋಡಿ. ಇದನ್ನೆಲ್ಲ ಈಗ ಇಲ್ಲಿ ನಾನು ಇದಕ್ಕೆ ಹಾಕೊಂಡ್ಬಿಡ್ತೇನೆ, ಈ ಥರ ಹಾಕೊಂಡು ಇದನ್ನು ಮಾಡ್ಕೋತೇನೆ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು ಉಪ್ಪು ಬೇಯಿಸುವಾಗ ಹಾಕಿದ್ದೇನೆ, ನೋಡಿರ್ಬೋದು ನೀವು. ಇನ್ನೊಂದು ಚೂರು ಮೇಲ್ಗಡೆಯಿಂದ ಹಾಕ್ತೇನೆ ಫ್ರೆಂಡ್ಸ್, ಕಮ್ಮಿ ಆದರೆ ಅಂಥೇಳಿ ನೋಡಿ ಮತ್ತು ನೀವು ಹಾಕ್ಕೊಳ್ಳಿ. ಮೆಕ್ಕೆಜೋಳ ಬೇಯಿಸುವಾಗ ಹಾಕಿದ್ನೆಲ್ಲ, ಅದಕ್ಕೋಸ್ಕರ ಈಗ ಸ್ವಲ್ಪನೇ ಹಾಕಿರೋದು ನೋಡಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಡಯೆಟಿಗೆಲ್ಲ ಸರಿ ಆಗುತ್ತೆ ನೋಡಿ, ಡಯೆಟ್ ಮಾಡುವಂಥವ್ರು ಯಾರು ಡಯೆಟ್ ಮಾಡ್ತೀರಿ ಈ ಥರ ಮಾಡ್ಕೊಂಡು ತಿನ್ಬೋದು. ನೀವು ಒಗ್ಗರಣೆ ಹಾಕದೇ ಇದ್ದರೂ ಪರವಾಗಿಲ್ಲ, ಹಾಗೇನೂ ತಿನ್ಬೋದು ನೋಡಿ.
ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಮೇಲ್ಗಡೆಯಿಂದ ಸ್ವಲ್ಪ ಇದಕ್ಕೆ ಲಿಂಬೆ ರಸ ಹಾಕಿ ಬಿಡ್ತೀನಿ ನೋಡಿ ಸ್ವಲ್ಪ ಹಾಕೊಳ್ಳಿ ಲಿಂಬೆ ರಸ ಜಾಸ್ತಿ ಇನ್ ಬೇಡ ಮತ್ತೆ ಹುಳಿ ಆಗಿ ಬಿಡುತ್ತೆ ಟೊಮೆಟೊ ಬೇರ್ ಹಾಕಿರ್ತೀವಲ್ಲ ನೋಡಿ ಇದನ್ನೆಲ್ಲವನ್ನು ಉಪ್ಪು ಕಾಯಿ ಮೆಣಸು ಹಾಕಿರ್ತೀವಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಒಂದಕ್ಕೊಂದು ಬೆರೆತ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಮೆಕ್ಕೆಜೋಳದ ಸಲಾಡ್ ಅಂತಾನೂ ಕರಿಬಹುದು ಮತ್ತೆ ಉಸುಳಿ ಅಂತಾನೂ ಕರಿಬಹುದು ನೋಡಿ ಹೀಗೆ ಆಗಿದೆ ಫ್ರೆಂಡ್ಸ್ ಯಾವ ತರ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ನಮಗೆ ಫ್ರೆಂಡ್ಸ್ ನಮ್ದು ನೋಡಿ ಉಸುಳಿ ಈ ತರ ಬಂದಿದೆ ತುಂಬಾ ಚೆನ್ನಾಗಿ ಟೇಸ್ಟ್ ಸಕ್ಕತ್ತಾಗಿದೆ ಫ್ರೆಂಡ್ಸ್ ಇದು ಕಾಯಿ ಮೆಣಸು ಇದರಲ್ಲಿ ಹಾಕಿ ಮಿಕ್ಸ್ ಮಾಡಿದೀವಿ ನೋಡಿ ಸ್ವಲ್ಪ ಮಿಕ್ಸಿಗೆ ಹಾಕಿದೆ ನಾನು ಕಾಯಿ ಮೆಣಸು ಮತ್ತೆ ಕಾಯಿ ತುರಿ ಸ್ವಲ್ಪ ಬೆರ್ತಿದೆ ಕಟ್ ಮಾಡಿ ಹಾಕಿದ್ರೆ ಮಕ್ಕಳೆಲ್ಲ ತಿನ್ನಲಿಕ್ಕೆ ತೆಗೆದು ಬೇಸಾಡ್ತಾರೆ ಹಾಗೆ ಮಿಕ್ಸಿಯಲ್ಲಿ ಮಾಡ್ಕೊಂಡು ಹಾಕಿ ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ್ ನೀವು ಒಂದ್ಸತೆ ಮನೆಯಲ್ಲಿ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂದಿದೆ ಅಂತೇಳಿ